ನಮಸ್ಕಾರ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಶಾಲಿನಿ. ವಾರ್ತೆಗಳ ವಿವರ ನೋಡೋಣ ವೀಕ್ಷಕರೇ. ಗುಬ್ಬಿ ತಾಲೂಕು ಸಿಎಸ್ಪುರ ಠಾಣೆಯ ಪಿಎಸ್ಐ ಸೋಮಶೇಖರ್ ಎಸ್ ಮತ್ತು ಮುಖ್ಯ ಪೇದೆ ನಯಾಜ್ ಅಹ್ಮದ್ ಬಲೆಗೆ ಬಿದ್ದಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 22ರಂದು ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಸಿಎಸ್ಪುರ ಠಾಣೆಯಲ್ಲಿ ಚಂದ್ರಣ್ಣ ಅವರ ಮೇಲೆ ದೂರು ದಾಖಲಾಗಿದ್ದು ಇದರ ವಿಚಾರವಾಗಿ ಚಂದ್ರಣ್ಣ ಅವರ ಕ್ವಿಟ್ ಕಾರನ್ನ ವಿಚಾರಣೆಗಾಗಿ ವಶಕ್ಕೆ ಪಡೆದಿದ್ದರು. ಚಂದ್ರಣ್ಣ ಅವರು ಕೋರ್ಟ್ನಲ್ಲಿ ಜಾಮೀನು ಪಡೆದಿದ್ದರು. ನಂತರ ಕಾರನ್ನ ಬಿಡುಗಡೆ ಮಾಡಲು ಪಿಎಸ್ಐ ಸೋಮಶೇಖರ್ ಅವರು ಮುಖ್ಯಪೇದೆ ನಯಾಜ್ ಅಹ್ಮದ್ ಅವರ ಮಧ್ಯಸ್ಥಿಕೆಯಲ್ಲಿ 28,000 ಕ್ಕೆ ವಶಪಡಿಸಿಕೊಂಡಿದ್ದ ಕಾರು ಬಿಡುಗಡೆ ಮಾಡಲು ಒಪ್ಪಂದ ಮಾಡಿ 12,000 ಮುಂಗಡ ಹಣ ಪಡೆಯಲಾಗಿತ್ತು. ಬುಧವಾರವಾದ ಇಂದು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಬಾಕಿ ಉಳಿಕೆ ಹಣ 16,000 ಪಡೆಯುವ ವೇಳೆ ತುಮಕೂರಿನ ಎಸಿಬಿ ಪೊಲೀಸರು ದಾಳಿ ನಡೆಸಿ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ತುಮಕೂರು. ಪಾವಗಡ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ವಾರ್ಡ್ ನಂಬರ್ 12ರ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪುರಸಭೆ ಮುಖ್ಯಾಧಿಕಾರಿ ಅರ್ಚನಾರಿಗೆ ದೂರು ಸಲ್ಲಿಸಿದ್ದಾರೆ. ಬದ್ದಕೋಟೆ ಗೆದ್ದವರೆಲ್ಲ ಕಾಂಗ್ರೆಸ್ ಅವರು, ಆದರೆ ಅಭಿವೃದ್ಧಿ ಮಾತ್ರ ಜೀರೋ, ಏನಿಲ್ಲ. ಯಾರಿಗೋ ಒಂದು ಮನೆ ಆಗಿಲ್ಲ, ಒಂದು ಏನು ಕೊಟ್ಟಿಲ್ಲ. ಸಿ ಸಿ ರಸ್ತೆ ಮಾಡಿಸಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಮಾಡಿಸಿಲ್ಲ, ಒಂದು ಶೌಚಾಲಯ ಮಾಡಿಸಿಲ್ಲ, ಮನೆಗೆ ಒಂದು ಶೌಚಾಲಯ ಕೊಟ್ಟಿಲ್ಲ. ಇಲ್ಲಿ ಮನೆ ಹಾಕೋ, ಇದುವರೆಗೂ ಒಂದು ಮನೆ ಹಾಕಿಸ್ಕೊಟ್ಟಿಲ್ಲ ಯಾರು. ನೋಡಿ ಸ್ನೇಹಿತರೆ, ಇದು 12ನೇ ವಾರ್ಡಿನಲ್ಲಿ ಕೌನ್ಸಿಲರ್ ಇಲ್ಲೇ ಹಾಲಿ ಕೌನ್ಸಿಲರ್ ಇದ್ದಾರೆ. ಅವ್ರ ಮನೆ ಪಕ್ಕದಲ್ಲೇನೆ ಈ ಒಂದು ಬಡ ಕುಟುಂಬ ಈಗ ಬರ್ತಿದ್ದಾರೆ. ಅವರು ಇಲ್ಲಿಗೆ ಬರ್ತಿದ್ದಾರೆ, ಬಡ ಕುಟುಂಬ. ಅವ್ರಿಗೆ ಮನೆ ಇಲ್ಲ, ಯಾವುದೋ ಒಂದು ಮನೆಯಲ್ಲಿ ಭಿಕಾರಿಗಳಾಗಿದ್ದಾರೆ. ಪಾಪ ಅಂತ ಒಂದು ಮುಗ್ಧ ಜನಗಳಿಗೆ ಅದನ್ನು ಈ ಒಂದು ಕೋಟ್ಯಾಂತರ ಅಂತ ಅನುದಾನಗಳು ಹೇಳ್ತೀವಿ. ಚುನಾವಣೆ ಸಂದರ್ಭದಲ್ಲಿ ನೀಡಿದಂತಹ ಯಾವುದೇ ಅಭಿವೃದ್ಧಿಯ ಆಶ್ವಾಸನೆಗಳು ಯಾವುದೂ ಮಾಡಿಲ್ಲ. ಆದರೆ ವಾರ್ಡ್ ಅಭಿವೃದ್ಧಿ ಹೆಸರಲ್ಲಿ ಕೋಟಿಗಟ್ಟಲೆ ಹಣ ತಂದು ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಇಲ್ಲಿ ಯಾವುದೇ ತರಹದ ಅಭಿವೃದ್ಧಿ ಮಾತ್ರ ಆಗಿಲ್ಲ ಅಂತ ಸ್ಥಳೀಯ ಜೆಡಿಎಸ್ ಮುಖಂಡರು ಆರೋಪಿಸಿದ್ದಾರೆ. ಈ ಭಾಗದ ಹೆಣ್ಣು ಮಕ್ಕಳಿಗಾಗಿ ದೊಡ್ಡ 4 ಗೋಡೆ ಕಟ್ಟಿ ಅದಕ್ಕೆ ಬಾಗಿಲು ಸಹ ಇಲ್ಲದೇ ಇರುವಂತಹ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿ ದೇಶದಲ್ಲಿಯೇ ಎಲ್ಲೂ ಇಲ್ಲದ ಮಾದರಿ ಸಾರ್ವಜನಿಕ ಶೌಚಗೃಹಕ್ಕೆ ನಿರ್ಮಾಣ ಮಾಡಿದ ಹೆಸರು ಪಾವಗಡ ಪುರಸಭೆಗೆ ಲಭಿಸುತ್ತದೆ. ಇದು ಬಡವ್ರದ್ದು, ಮನೆ ಕಟ್ಕೊಳಕ್ಕಾಗಿಲ್ಲ. ಅಂಥವ್ರಿಗೊಂದು ಮನೆ ಹಾಕ್ಕೊಡಕ್ಕೆ ಯೋಗ್ಯತೆ ಇಲ್ಲ ಇವರು. ಇದು ಆ ಭಾಗದ ಹೆಣ್ಣು ಮಕ್ಕಳು ಮೇಲಾಗುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ. ಇಂದಿಗೂ ಮನೆ ಇಲ್ಲದೇ ಇರುವ ಪಾಳು ಮನೆಗಳಲ್ಲಿ ಜೀವನ ಕಳೆಯುತ್ತಿರುವ ಜನರು ಈ ವಾರ್ಡ್ನಲ್ಲಿ ಜೀವನ ಕಳೆಯುತ್ತಿದ್ದಾರೆ. ಮೊದಲೇ ಈ ಭಾಗದ ಜನರು ಬೆಟ್ಟದ ತಪ್ಪಲಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಕೂಲಿ ನಾಲಿ ಮಾಡಿ ಜೀವನ ಕಳೆಯುವಂತಹ ಕುಟುಂಬಗಳೇ ಹೆಚ್ಚು. ಹಲವು ವರ್ಷಗಳಿಂದ ವಾಸವಿರುವ ಬಾಬಯ್ಯಗುಡಿ ಬೀದಿಯ ಅಜ್ಮತ್ ಬಿ ಕೋಮ್ ಪ್ಯಾರಿಸನ್ ಎಂಬುವರ ಮನೆಯ ಪರಿಸ್ಥಿತಿ ನೋಡಿದರೆ ಗೊತ್ತಾಗುತ್ತದೆ ಅಭಿವೃದ್ಧಿ ಯಾವ ರೀತಿ ಮಾಡಿದ್ದಾರೆ ಅಂತ. ಸೇರ್ಪಡೆಯಾದಂತಹ ಎಲ್ಲ ನನ್ನ ಯುವ ಮಿತ್ರರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೇನೆ ಇದೇ ಒಂದು ಕಾಮಗಾರಿ ಬಗ್ಗೆ ಇವರು ಏನಕ್ಕೋಸ್ಕರ ಇದರಲ್ಲಿ ಬಂದರು, ನೆಲ ನಿಂತರು ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ರಾಮಂಜಣ್ಣ ಅವರು ಸಹ ಇದರದೊಂದು ಮಾಹಿತಿ ತಿಳಿಸ್ತಾರೆ, ತಾವುಗಳು ಕೇಳಿಸ್ಕೊಳ್ಳಿ. ಏನು 12ನೇ ವಾರ್ಡ್ ಪುರಸಭೆ ಸದಸ್ಯರು ಏನು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಕಾಂಗ್ರೆಸ್ ಸದಸ್ಯರುಗಳು ಕೇವಲ 5 ಜನ ಮಾತ್ರ ಜೆ ಡಿ ಎಸ್ ಸೇರ್ಪಡೆ ಆಗಿದೆ ಅಂತ ಬಿಟ್ಟು ಹೇಳಿದ್ದಾರೆ, ಅದೆಲ್ಲ ಸುಳ್ಳು. ನೋಡ್ರಿ ಅವ್ರ ಅಭಿವೃದ್ಧಿ ಏನು ಹೆಂಗಿದೆ ಅಂದರೆ, ಬಹಿರ್ದೇಶಕ್ಕೆ ಬಂದಿದೆ ಹೆಣ್ಮಕ್ಳಿಗೆಲ್ಲ ಬಹಿರ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ. ಈ ದಿನ ನರೇಂದ್ರ ಮೋದಿ ಅವರು ಬಯಲು ಮುಕ್ತ ಶೌಚಾಲಯ ಮಾಡ್ಬೇಕನ್ನೋ ಉದ್ದೇಶ ಇತ್ತು, ಆದರೆ ಪುರಸಭೆಯವರು ಏನೂ ಮಾಡಿಲ್ಲ. ಇವರು ಇದುವರೆಗೂ ಯಾವುದೇ ಒಂದು ಕಾಮಗಾರಿ ಮಾಡಿಲ್ಲ ಈ ಈ ವಾರ್ಡಲ್ಲಿ. ಇವ್ರಿಗೆಲ್ಲ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಾಮಗಾರಿ ಆಗಿಲ್ಲ, ಒಂದು ಸಿ ಸಿ ರೋಡ್ ಆಗಿಲ್ಲ, ಒಂದು ಚರಂಡಿ ವ್ಯವಸ್ಥೆ ಆಗಿಲ್ಲ. ಕನಿಷ್ಠ ಅಂದರೆ ಇವ್ರು ಬಂದು 3 ವರ್ಷ ಆಗಿದೆ, ಒಂದು ಮನೆ ಮಾಡ್ಸೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ನಮಸ್ಕಾರ,
ಸ್ನೇಹಿತರೆ, ಇದು ಪಾಗೋಡ ತಾಲೂಕು ಟೌನ್ ಒಳಗಡೆ 12ನೇ ವಾರ್ಡ್ ಇದು. ಈಗ ಸದ್ಯಕ್ಕೆ ನಮ್ಮ ಕೌನ್ಸಿಲರ್ ಆದಂತಹ ಅನ್ನಪೂರ್ಣ ಮೇಡಮ್ ಅವರು ಈ ಒಂದು ಮೊನ್ನೆ ಜೆ ಡಿ ಎಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಸೇರ್ಪಡೆ ಆದಂಥ ಒಂದು ಕಾರ್ಯದ ಅವ್ರು ನೋಡ್ದೇನೆ ಅವರೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲೇ ಇಲ್ಲ, ಅವರು ಬೆಂಗಳೂರಲ್ಲಿದ್ದಾರೆ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಥರ ಕೊಟ್ಟಿದ್ದಾರೆ ಅಂದರೆ, ನಮ್ಮ ವೆಂಕಟರಮಣಪ್ಪನವರು ಕೋಟ್ಯಾಂತರ ಖರ್ಚು ಮಾಡಿ ಇಲ್ಲಿ ಒಂದು ಜನಗಳಿಗೆ ಕಷ್ಟ ಸುಖಗಳಿಗೆ ಆಗಬೇಕಾದಂಥ ಒಂದು ವಸ್ತುಗಳ ಬಗ್ಗೆ ನಾವು ರೆಡಿ ಮಾಡಿದ್ದೀವಿ. ಹಾಗೆ ಮತ್ತು ಇಲ್ಲಿ ಆ ಒಂದು ಸಹಿಸಲಾರ್ದೇನೆ ನಮ್ಮ ಪಕ್ಷದಿಂದ ಜೆ ಡಿ ಎಸ್ ಪಕ್ಷಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಜೆ ಡಿ ಎಸ್ ಪಕ್ಷದವರು ಎಲ್ಲ 5ರಿಂದ 6 ಜನ ಸೇರ್ಪಡೆ ಆಗಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕೆಲಸನ ಸಹಿಸಲಾರ್ದೆ ಅಂತಲೇ ಹೇಳಿದ್ದಾರೆ. ಈಗ ಆ ಒಂದು ಈ ವಾರ್ಡ್ನಲ್ಲಿರುವ ಚರಂಡಿಗಳು ತುಂಬು ತುಳುಕುತ್ತಿರುವ ದೃಶ್ಯಗಳು ನೋಡಬಹುದು. ಈಗಾಗಲೇ ಈ ವಾರ್ಡಿನಲ್ಲಿ ಸಿಸಿ ರಸ್ತೆ ಇಲ್ಲ, ಸರಿಯಾದ ಚರಂಡಿಗಳು ಇಲ್ಲ. ತಕ್ಷಣವೇ ಈ ಭಾಗದ ಜನರಿಗೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಬೇಕು ಅಂತ ಜೆ ಡಿ ಎಸ್ ಕಾರ್ಯಕರ್ತರು ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ವೇಳೆ ಜೆ ಡಿ ಎಸ್ ಮುಖಂಡರಾದ ಶಿವಮೂರ್ತಿ, ಕಾವಲಗಿರಿ ರಾಮಾಂಚಿ, ಶಿವಕುಮಾರ್, ತಿಮ್ಮರಾಜು, ಮಂಜು, ಅನಿಲ್, ನವೀನ, ರಮೇಶ್, ಕೊಡಮಡುಗು ಓಬ್ಳೇಶ್, ಸನ್ನಾ ಮತ್ತಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ತುಮಕೂರು ನಗರ ಶ್ರೀ ಚೈತನ್ಯ ಟೆಕ್ನೋ ಸಂಸ್ಥೆಯಲ್ಲಿ ನೀಟ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನೀಟ್ ಪರೀಕ್ಷೆಯಲ್ಲಿ ಶ್ರೀ ಚೈತನ್ಯ ಟೆಕ್ನೋ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹೆಚ್ಚು ಅಂಕ ಪಡೆದ ಪ್ರಣವ್ ಜಿ, ಅಂಕಿತಾ ಪಾಟೀಲ್, ಚಂದ್ರಶೇಖರ್, ಶಿಲ್ಪಾ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಮಾತನಾಡಿ, ಈ ವರ್ಷದ ನೀಟ್ ಪರೀಕ್ಷೆ ಕಷ್ಟ ಅಂದುಕೊಂಡಿದ್ವು, ಆದರೆ ನಮ್ಮ ಕಾಲೇಜಿನಲ್ಲಿ ಈ ಕಷ್ಟವನ್ನು ದೂರ ಮಾಡಿದ್ದಾರೆ. ಪಾಠಗಳು ಚೆನ್ನಾಗಿ ನಡೆದಿದ್ದರಿಂದ ನಮಗೆ ಸ್ಕೋರ್ ಮಾಡಲು ಸಾಧ್ಯವಾಯಿತು ಅಂತ ತಿಳಿಸಿದರು. ನಮಸ್ಕಾರ ಎಲ್ಲರಿಗೂ. ಮೈ ನೇಮ್ ಇಸ್ ಪ್ರಣವ್. ಐ ಆಮ್ ಫ್ರಮ್ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ತುಮಕೂರ್. ಐ ಗಾಟ್ ಅ ಸ್ಕೋರ್ ಆಫ್ 627 ಇನ್ ನೀಟ್ 2021. ಈ ವರ್ಷ ನೀಟ್ ಪರೀಕ್ಷೆ ಕಷ್ಟ ಆಗಿದ್ದರಿಂದ ಎಲ್ಲರ ಸ್ಕೋರು ಸ್ವಲ್ಪ ಕಡಿಮೆ ಆಗಿದ್ದರೂ ರ್ಯಾಂಕ್ ಅಷ್ಟೇ ಆಗಿತ್ತು. ಹಾಗೆಂದರೂ ನಮಗೆ ಒಳ್ಳೆ ಸೀಟ್ ಸಿಗೋಕ್ಕೋಸ್ಕರ ಒಂದು ರ್ಯಾಂಕ್ ಬಂದಿರೋದು ತುಮಕೂರಿನಿಂದ ನನಗೆ ಬಂದಿರೋದು ನಿಜವಾಗ್ಲೂ ಹೆಮ್ಮೆಯ ಕತೆ ಆಗಿದೆ. ಬಿಕಾಸ್ ಯಾವುದೇ ಸ್ಟೂಡೆಂಟ್ ಆಗಲಿ, ಒಳ್ಳೆ ಸ್ಟೂಡೆಂಟ್ ಆಗಲಿ, ಜನರಲಿ ತುಮಕೂರದಲ್ಲೇ ಇರದಲ್ಲೇ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಬಿಕಾಸ್ ಆಫ್ ಟೀಚಿಂಗ್. ಆ ಇದನ್ನು ಪಾರ್ ಮಾಡಿರೋ ಶ್ರೀ ಚೈತನ್ಯಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊತೀನಿ. ಫಸ್ಟ್ ಆಫ್ ಆಲ್, ನಾನು 10th ಮುಗಿಸಿ 11th ಜಾಯ್ನ್ ಆಗಬೇಕು ಅಂತಿದ್ದಾಗ ತುಮಕೂರಲ್ಲಿ ಎಲ್ಲ ಇನ್ಸ್ಟಿಟ್ಯೂಟ್ಗೂ ಹೋಗಿದ್ವಿ. ಅಲ್ಲಿ ಎಲ್ಲರ ಹತ್ರ ಇನ್ಕ್ವೈರ್ ಮಾಡಿದಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಚೈತನ್ಯದಲ್ಲಿ. ಬಿಕಾಸ್ ಅವರ ಮಾಡ್ಯೂಲ್ ಆಗಲಿ, ಅವರ ಟ್ರ್ಯಾಕ್ ಶೀಟ್ ಆಗಲಿ, ಅವರ ವೀಕ್ಲಿ ಟೆಸ್ಟ್ ಆಗಲಿ, ಎಲ್ಲ ಸಪ್ರೇಟ್ ಆಗಿ ಮಾಡ್ತಿದ್ರು. ಎಲ್ಲ ಇಂಡಿವಿಜುವಲೈಸ್ ಟೀಚರ್, ಆಮೇಲೆ ಸ್ಟೂಡೆಂಟ್ ವೈಸ್ ಏನೇ ಆಗಿದ್ರು, ಫ್ಯಾಕಲ್ಟಿ ಕೂಡ, ಜೆ ಎಲ್ಸ್ ಕೂಡ, ಪ್ರಿನ್ಸಿಪಲ್ ಸರ್ ಕೂಡ ಎಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಮೈ ನೇಮ್ ಇಸ್ ಅಂಕಿತಾ ಪಾಟೀಲ್. ಶ್ರೀ ಚೈತನ್ಯ ಪಿ ಯು ಕಾಲೇಜಲ್ಲಿ ನಾನು 2nd ಪಿ ಯು ಸಿ ಓದಿದ್ದೇನೆ. ಫಲಿತಾಂಶ ನೀಟಲ್ಲಿ ತುಂಬ ಒಳ್ಳೆಯ ಫಲಿತಾಂಶ ಬಂದಿದೆ. 611 ಆಲ್ ಇಂಡಿಯಾ ರ್ಯಾಂಕು 14,400. ಇದರಿಂದ ಇರೋ ಸಕ್ಸಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮೊದಲನೇದಾಗಿ ಎಲ್ಲ ಟೀಚರ್ಸ್, ಪ್ರಿನ್ಸಿಪಲ್, ಪ್ರತಿಯೊಬ್ಬ ಟೀಚರು ನಮಗೆ ತುಂಬ ಆನ್ಲೈನ್ ಕ್ಲಾಸಸ್ಸಲ್ಲಿ, ಕೋವಿಡಿಂದ ಆನ್ಲೈನ್ ಕ್ಲಾಸಸ್ಸಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡಿ, ಹಾಗೂ ಎವ್ರಿ ವೀಕೆಂಡ್ ಟೆಸ್ಟ್ ಇಡ್ತಿದ್ದರಿಂದ ನಮ್ಮನ್ನ ಚೆನ್ನಾಗಿ ಮಾನಿಟರ್ ಮಾಡ್ತಿದ್ರು. ಅದರಿಂದ ತುಂಬ ಸಹಾಯವಾಯಿತು. ಇದರಿಂದ ಸಮಯಕ್ಕೆ ಸರಿಗೆ ಸಿಲೆಬಸ್ ಮುಗೀತು, ರಿವಿಷನ್ಗೆ ತುಂಬ ಟೈಮ್ ಸಿಕ್ತು, ತುಂಬ ಚೆನ್ನಾಗಿ ಟೆಸ್ಟ್ ಕೊಟ್ಟರು, ಅದರಿಂದ ತುಂಬ ಸಹಾಯ ಆಯಿತು. ಅದಕ್ಕೆ ಎಲ್ಲ ಟೀಚರ್ಸ್ಗೆ, ಕ್ಲಾಸ್ ಇನ್ಚಾರ್ಜ್ ಕವಿತಾ ಮ್ಯಾಮ್ಗೆ, ಪ್ರಿನ್ಸಿಪಲ್ ಸರ್ ಕೃಷ್ಣರಾವ್ ಸರ್ಗೆ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನು ಪೋಷಕರು ಮಾತನಾಡಿ, ಈ ಕಾಲೇಜಿನಲ್ಲಿ ನಮ್ಮ ಮಕ್ಕಳು ಓದಿ ಇಷ್ಟು ಅಂಕ ಪಡೆದಿದ್ದು ನಮಗೆ ಖುಷಿ ತಂದಿದೆ, ಇದಕ್ಕೆ ಕಾರಣ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಎಂದರು. ಕ್ಯಾಮರಾಮನ್ ಹರೀಶ್, ಅಮುಕ್ ಟಿವಿ, ತುಮಕೂರು. ದೀಪಾವಳಿ ಹಬ್ಬದ ಪ್ರಯುಕ್ತ ಕೋಲಾರದ ಶ್ರೀನಿವಾಸಪುರದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶ್ರೀನಿವಾಸಪುರ ಪಟ್ಟಣ ಮಹಿಳಾ ಕಾಲೇಜು ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶಾಸಕ ರಮೇಶ್ ಕುಮಾರ್ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಗೌಡ ಸೇರಿದಂತೆ ಬ್ಯಾಂಕ್ ನಿರ್ದೇಶಕರು ಭಾಗಿಯಾಗಿದ್ದರು. ಸಾಲ ಪಡೆದುಕೊಳ್ಳಲು ರೋಣೂರು, ಗವನಿಪಳ್ಳಿ, ಸೋಮಯಾಜಲಹಳ್ಳಿ, ಎದ್ದಲೂರು ಹಾಗೂ ಅಡ್ಡಗಲ್ ಗ್ರಾಮದಿಂದ 1,000 ಅಧಿಕ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ದೇಶದಲ್ಲಿ ದೊರೆಗಳು, ಈ ಜಿಲ್ಲೆಗೆ ದೊರೆಗಳು, ನಾವಿಬ್ಬರಲ್ಲ, ನಮ್ಮಿಬ್ಬರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಇದ್ದರೆ ಬೇರೆ ರೀತಿ ತೀರಿಸ್ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ.
ಅಂದರೆ ಸರ್ಕಾರಿ ವ್ಯವಸ್ಥೆ ಬಡವ ವ್ಯವಸ್ಥೆ ಮೇಲೆ ಯಾಕೆ ಸ್ವಾಮಿ ಪ್ರತಿನಿತ್ಯ ದಾಳಿ ಮಾಡ್ತೀರಿ? ದಯವಿಟ್ಟು ಇದನ್ನು ನಿಲ್ಲಿಸಿ. ಏನಾದರೂ ತಪ್ಪುಗಳು ಆಗಿಬಿಟ್ಟಿದ್ರೆ ಯಾರಾದರೂ ರೈತರು ಹೆಣ್ಣು ಮಕ್ಕಳು, ನನಗೆ ಒಂದು ಆಶ್ಚರ್ಯ, ಎರಡೂ ಜಿಲ್ಲೆ ರೈತರು ಗೋವಿಂದಗೌಡರು ದುಡ್ಡು ತಗೊಂಡಿದ್ದಾರೆ ಅಂತ ಹೇಳೋರಿಲ್ಲ, ಎರಡೂ ಜಿಲ್ಲೆ ಹೆಣ್ಣು ಮಕ್ಕಳು ಬಂದು ಎಲ್ಲಿ ಪ್ರತಿಭಟನೆ ಮಾಡಿದ್ದಿಲ್ಲ, ನೀವು ನೀವೇ ಪ್ರತಿಭಟನೆ ಎಷ್ಟು ದಿವಸ ಮಾಡ್ತೀರಿ? ನನಗೂ ಮೊದಲು ಮಾತಾಡಲೇ ಕೂಡ ಅಂತ ತೀರ್ಮಾನದಲ್ಲಿದ್ದೆ ನಾನು. ಈ ನಡುವೆ ನಾನು ರೋಸ್ ಹೋಗಿ ಮಾತಾಡ್ತಾ ಇದ್ದೀನಿ, ಎಷ್ಟು ದಿವಸ ಅಂತ ಸಹಿಸ್ಕೊಳ್ತೀರಿ? ನಾನು ಒಬ್ಬ ರೈತನ ಮಗ, ನನಗೂ ರಕ್ತ ಹರಿತದೆ, ಕುರಿತದೆ ನನಗೆ. ಈ ನಡುವೆ ಪ್ರತಿನಿತ್ಯ ನನ್ನ ಮೇಲೆ ಪೇಪರ್ ತೆಗೆದ್ರೆ ನನ್ನ ಮೇಲೆ ಜೈಲಿಗೆ ದಿನ ಕಳಿಸ್ಬಿಟ್ರೆ ನಂದೇನು ಅಭ್ಯಂತರ ಏನಿಲ್ಲ. ಯಾರಾದ್ರೂ ಹೇಳಿ, ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ 200 ಸೊಸೈಟೀಸ್ ಇದೆ, ಯಾರಾದ್ರೂ ಒಬ್ಬ ಸೊಸೈಟಿ ಅಧ್ಯಕ್ಷ ಬಂದು ಕಾರ್ಯದರ್ಶಿ ಬಂದು ಗೋವಿಂದಗೌಡರು ಅವ್ರ ಆಡಳಿತ ಮಂಡಳಿಯಲ್ಲಿ ಕಾಸು ಕೊಡ್ದಿದ್ರೆ ಸೈನ್ ಆಗಲ್ಲ ನಮ್ದು ಹೇಳಿ, ಅವತ್ತು ನಾನು ತಲೆ ಬಗ್ಸ್ತೀನಿ. ತಲೆ ಬಗ್ಸೋದಲ್ಲ, ತಲೆ ಓಡಾಡೋದಿಲ್ಲ. ಯಾರು ಬೇಕಾದ್ರೂ ಹೇಳಿ, ಹೆಣ್ಣು ಮಕ್ಕಳಲ್ಲ, ಯಾರು ಬೇಕಾದ್ರೂ ಹೇಳಿ. ಏನಮ್ಮ ಯಾವತ್ತಾದ್ರೂ ನಿಮ್ಮಿಂದ 100 ರೂಪಾಯಿ ಲಂಚ ಕೇಳಿದೀವಿ ನಮ್ಮ? ಕೇಳಿದೀವ? ಗಟ್ಟಿಯಾಗಿ ಹೇಳ್ರಮ್ಮ. ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಎಂಥ ಪರಿಸ್ಥಿತಿ ಕೊಡ್ತಾರಂದ್ರೆ ನನಗೆ ಇಷ್ಟೇ. ನಿಮ್ಮ ಹೆಣ್ಣು ಮಕ್ಕಳ ಆಶೀರ್ವಾದ ಡಿ ಸಿ ಸಿ ಬ್ಯಾಂಕ್ ಮೇಲೆ ಇರೋವರೆಗೂ, ರಮೇಶ್ ಕುಮಾರ್ ಮೇಲೆ, ಸ್ವಾಮಿಗಳ ಮೇಲೆ ನೀವು ಯಾವತ್ತು ಅಭಿಮಾನ ಇಟ್ಕೊಂಡಿರೋವರೆಗೂ ಈ ಸಹಕಾರಿ ವ್ಯವಸ್ಥೆಗೆ ಡಿ ಸಿ ಸಿ ಬ್ಯಾಂಕ್ ಏನೂ ಧಕ್ಕೆ ಆಗಲ್ಲ ಅನ್ನೋಂಥ ದೃಢವಾದ ನಂಬಿಕೆ, ಅಚಲವಾದ ವಿಶ್ವಾಸ ನಾನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನೀವು ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ, ಏನೂ ಅಭ್ಯಂತರ ಇಲ್ಲ ಅಂತ ಹೇಳ್ತಾ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಗೌಡ, ರಾಜಕೀಯವಾಗಿ ಸುಧಾಕರ್ ಸೇರಿದಂತೆ ಹಲವರು ಬ್ಯಾಂಕ್ ವಿರುದ್ಧ ನಿತ್ಯ ಆರೋಪ ಮಾಡುತ್ತಿದ್ದಾರೆ, ಆದರೆ ನಾನು ಆರೋಪಗಳಿಗೆ ಎದೆಗೊಂದುವುದಿಲ್ಲ, ಹೀಗೆಂದು ವಿರೋಧಿಗಳಿಗೆ ತಿರುಗೇಟು ನೀಡಿದರು. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ದಲಿತರು ಹೊಟ್ಟೆಪಾಡಿಗೆ ಬಿಜೆಪಿ ಸೇರ್ತಾ ಇದ್ದಾರೆಂಬ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದೆ. ಇದಕ್ಕೆ ಕೋಲಾರದ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಪ್ರತಿಕ್ರಿಯೆ ನೀಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಏನೇ ಹೇಳಿಕೆ ನೀಡಿದರೂ ಅದು ಸರಿಯಾಗೇ ಇರುತ್ತೆ ಎಂದ ಅವರು, ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದವರು, ಬಹಳಷ್ಟು ಅನುಭವ ಇದೆ. ಅವರ ಹೇಳಿಕೆ ವಿರುದ್ಧವಾಗಿ ಬಿಜೆಪಿಯವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದರೆ ಸಿದ್ದರಾಮಯ್ಯ ಹೇಳಿಕೆ ಸರಿಯಾಗೇ ಇರುತ್ತೆ ಅಂತ ರಮೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಭಾ ಮತ್ತು ಎದ್ದು ಎಷ್ಟು ಸಹಕರಿಸಲಿಲ್ಲ, 177 ಸ್ವಸಹಾಯ, ಅದಲ್ಲದೆ KCC 1300, ಅದು 177 ಸಂಘ ಅಂದರೆ 1700 ಮುಂದೆ ನಡೀತಾ ಇರೋ ಕಾರ್ಯಕ್ರಮ ಈ ಸಲ ಸ್ವಲ್ಪ ನಿಧಾನ ಆಯಿತು, ಬೇರೆ ಬೇರೆ ಕಾರಣ ಕ್ಷಮಾಪಣೆ, ಮುಂದೆ ಈ ಥರ ತೊಂದರೆ ಆಗುತ್ತೆ ಸರ್ಕಾರ. ಸಿದ್ದರಾಮಯ್ಯನವರು ಮಾತಾಡುವಾಗ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರೆ ಸಿದ್ದರಾಮಯ್ಯನವರು ಕರೆಕ್ಟಾಗಿ ಹೇಳಿದ್ದಾರೆ ಅಂತ ಅರ್ಥ ಅಷ್ಟೆ. ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಭಾಷೆನ ನನ್ನ ಬಾಯಿಗೆ ಹಾಕಬೇಡಿ. ಸಿದ್ದರಾಮಯ್ಯನವರು ಹೇಳಿದ ಮಾತಿಗೆ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾರಂದರೆ ಸಿದ್ದರಾಮಯ್ಯನವರು ಯೋಗ್ಯವಾದ ಮಾತೇ ಹೇಳಿದ್ದಾರೆ ಅಂತ ಅರ್ಥ. ಆ ಥರ ಆಲೋಚನೆ ಮಾಡದೆ ಮಾತಾಡೋದಿಲ್ಲ. ಹಾಗಿದ್ದಿದ್ರೆ ಅವ್ರು 5 ವರ್ಷ ರಾಜ್ಯ ಆಳಕ್ಕಾಗ್ತಾ ಇರ್ತದೆ. ಭಾಳ ಜವಾಬ್ದಾರಿ, ಅವ್ರು ಏನು ಹೇಳಿರ್ತಾರೆ, ಯಾವ ಸನ್ನಿವೇಶದಲ್ಲಿ ಹೇಳಿರ್ತಾರೆ ಅಂತ ಕೂಡ ನೋಡ್ಬೋದು. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ಎಸಿಬಿ ದಾಳಿ ವೇಳೆ ತಪ್ಪಿಸಿಕೊಂಡು ಓಡಿ ಹೋಗಿದ್ದಂತಹ ಪಿಎಸ್ಐ ಸೋಮಶೇಖರ್ರನ್ನ ಹಿಡಿಯೋಕೆ ಹೋದ ಪೊಲೀಸರ ಪೈಕಿ ಪೇದೆ ಮಹೇಶ್ ಸುಸ್ತಾದ ಘಟನೆ ಗುಬ್ಬಿಯಲ್ಲಿ ನಡೆದಿದೆ. ಲಂಚ ಪಡೆಯುವ ವೇಳೆ ಸಬ್ಇನ್ಸ್ಪೆಕ್ಟರ್ ಸೋಮಶೇಖರ್ ಅನ್ನ ಹಿಡಿಯುವ ವೇಳೆ ಯೂನಿಫಾರ್ಮ್ ಕಿತ್ತೆಸೆದು ಓಡಿ ಹೋಗುತ್ತಿದ್ದ ಸಬ್ಇನ್ಸ್ಪೆಕ್ಟರ್ ಅನ್ನು ಹಿಡಿಯಲು ತೆರಳಿದ ಎಸಿಬಿ ಪೇದೆ ಇತರರು ತೆರಳಿದರು. ಈ ವೇಳೆ ಬೆನ್ನತ್ತಿದ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಹೋಗುತ್ತಿದ್ದ ಸೋಮಶೇಖರ್ ಅನ್ನ ಕೊನೆಗೂ ಹಿಡಿಯಲಾಯಿತು. ಇನ್ನು ಗುಬ್ಬಿ ತಾಲೂಕಿನ ಜನ್ನೇನಹಳ್ಳಿ ಅರಣ್ಯದ ಬಳಿ ಪಿಎಸ್ಐ ಸೋಮಶೇಖರ್ ಅನ್ನ ವಶಕ್ಕೆ ಪಡೆಯಲಾಯಿತು. ಆದರೆ ಇದೇ ವೇಳೆ ಸುಸ್ತಾಗಿದ್ದ ಎಸಿಬಿ ಪೇದೆ ಮಹೇಶ್ವರಿಗೆ ಒಆರ್ಎಸ್ ಕುಡಿಸಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವಶಕ್ಕೆ ಪಡೆದ ಸಬ್ಇನ್ಸ್ಪೆಕ್ಟರ್ ಅನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಇದಿಷ್ಟೇ ಇವರೆಗಿನ ಪ್ರಮುಖ ಸುದ್ದಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.